ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಆನ್ಲೈನ್ ಮಾರುಕಟ್ಟೆ ಡಿಸ್ಕೌಂಟ್ ನೀತಿಯಿಂದ ಆಫ್ಲೈನ್ ಮಾರುಕಟ್ಟೆ ವ್ಯಾಪಾರಿಗಳಿಗೆ ಆಗುತ್ತಿರುವ ಅನ್ಯಾಯ ಬಗೆಹರಿಸಲು ರಾಜ್ಯ ಸರ್ಕಾರಕ್ಕೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದ ಟೆಲಿಕಾಂ ಅಸೋಸಿಯೇಷನ್ನ ಸದಸ್ಯರು. ಆನ್ಲೈನ್ ಟ್ರೇಡಿಂಗ್ ಕಪಿ ಮುಷ್ಟಿಯಲ್ಲಿ ಸಿಲುಕಿ ನಲುಗುತ್ತಿರುವ ವ್ಯಾಪಾರಿಗಳು. ಬ್ಯಾಂಕಿನ ಸಾಲ ತೀರಿಸಲು ಸಾಧ್ಯವಾಗದೆ ಜೀವನ ಸಾಗಿಸಲು ಕಷ್ಟಪಡುತ್ತಿರುವ ವ್ಯಾಪಾರಿಗಳು. ಈ ಕೂಡಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸಮಸ್ಯೆ ಬಗೆಹರಿಸಲು ಮನವಿ. ಆನ್ಲೈನ್ ಟ್ರೇಡಿಂಗ್ ಮೂಲಕ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಮೊಬೈಲ್ಗಳನ್ನು ದೇಶದ 4-5 ಆನ್ಲೈನ್ ಕಂಪನಿಗಳು ನೀಡುತ್ತಿರುವುದರಿಂದ ಕಳೆದ 4-5 ವರ್ಷಗಳಿಂದ ದೇಶಾದ್ಯಂತ ಲಕ್ಷಾಂತರ ವ್ಯಾಪಾರಿಗಳ ಬದುಕು ದುಸ್ತರವಾಗಿದೆ. ದಿನದಿಂದ ದಿನಕ್ಕೆ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಒಂದೇ ರೀತಿಯ ವ್ಯಾಪಾರದ ರೀತಿ ನೀತಿಗಳನ್ನು ಭಾರತಾದ್ಯಂತ ಆನ್ಲೈನ್ ಮತ್ತು ಆಫ್ಲೈನ್ ಮಾರಾಟಗಾರರಿಗೆ ವಿಧಿಸಿ ಇಡೀ ಭಾರತಾದ್ಯಂತ ಎಲ್ಲ ವ್ಯಾಪಾರಸ್ಥರು ಒಂದೇ ದರದಲ್ಲಿ ತಮ್ಮ ವ್ಯವಹಾರವನ್ನು ನಡೆಸಲು ಉತ್ತಮ ಅವಕಾಶ ಕಲ್ಪಿಸಿಕೊಡಬೇಕೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಶಿರಾ ತಹಶೀಲ್ದಾರ್ರವರ ಮೂಲಕ ಶಿರಾ ಟೆಲಿಕಾಂ ಅಸೋಸಿಯೇಷನ್ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಪಡೆದು ಅಂಗಡಿಗಳನ್ನು ತೆರೆದಿರುವ ಆಫ್ಲೈನ್ ವ್ಯಾಪಾರಸ್ಥರಿಗೆ ಆನ್ಲೈನ್ ಮಾರುಕಟ್ಟೆಯಿಂದ ಆದ ಅನ್ಯಾಯದಿಂದ ಬ್ಯಾಂಕಿನ ಸಾಲಗಳನ್ನು ತೀರಿಸಲು ಸಾಧ್ಯವಾಗದೆ ಬ್ಯಾಂಕ್ಗಳ ಎನ್ಪಿಎ ದರ ಹೆಚ್ಚುತ್ತಿದ್ದು ದೇಶದ GDP ದರ ಕುಸಿಯುತ್ತಿದೆ. ಎಲ್ಲರಿಗೂ ಒಂದೇ ವಿಧವಾದ ನೀತಿ ನಿಯಮಗಳನ್ನು ನಿರ್ಬಂಧಿಸಿ ದೇಶದ ಆರ್ಥಿಕತೆಯನ್ನು ಸರಿಪಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನಾಗೇಶ್, ಉಪಾಧ್ಯಕ್ಷರಾದ ಹರೀಶ್, ಕಾರ್ಯದರ್ಶಿಗಳಾದ ಶಶಿಕುಮಾರ್, ಜಂಟಿ ಕಾರ್ಯದರ್ಶಿಗಳಾದ ದೀಪಕ್, ನಿರ್ದೇಶಕರುಗಳಾದ ಜೀತು, ಫೈರೋಸ್, ಸಂತೋಷ್, ನಾಗೇಶ್, ಮಂಜುನಾಥ್, ಪವನ್, ವಿಕ್ರಮ್ ಮುಂತಾದವರು ಭಾಗವಹಿಸಿದ್ದರು. ಇಶ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಆನ್ಲೈನು ಬಿಸ್ನೆಸ್ ಏನು ನಡೀತಾ ಇದೆ ಅವರೇ ಮನಸ್ಸು, ಇನ್ಯಾರು ಮನಸ್ಸಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಕಂಪ್ನಿಯವ್ರು ಇರ್ಬೋದು ಅಥವಾ ಯಾವುದೇ ರೀತಿ ಅವ್ರಿಗೆ ಸಿಕ್ತಿರೋ ಅವಕಾಶಗಳು ನಮಗೆ ಸಿಗ್ತಾ ಇಲ್ಲ. ನಾವು ಆನ್ಲೈನ್ ರೇಟ್ಗೆ ಎಷ್ಟೇ ಪರದಾಡಿ ನಾವು ಆ ರೇಟ್ ಕೊಡ್ತೀವಿ ಅಂತ ಪ್ರಯತ್ನ ಪಟ್ಟರು ಕೂಡ ನಮ್ಮ ಕಂಪ್ನಿಗಳ ಸಪೋರ್ಟ್ ಆ ರೀತಿ ಆಗ್ತಾ ಇಲ್ಲ. ಇದು ನಮಗೆ ಮೇಜರಾಗಿ ಏಟು ಬೀಳ್ತಾ ಇದೆ. ಈ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಇನ್ನು ನಾವು ವ್ಯವಹಾರಗಳನ್ನು ಬಿಟ್ಟು ನಾವು ಬೇರೆ ಬೇರೆ ವ್ಯವಹಾರ ನೋಡ್ಕೋಬೇಕಾಗುತ್ತೆ. ಅಷ್ಟು ಕೀಳುಮಟ್ಟದ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಈ ವಿಚಾರದಲ್ಲಿ ಸರ್ಕಾರ ಒಂದು ಒಳ್ಳೆಯ ಉದ್ದೇಶ ಒಂದು ನಿರ್ಣಯ ತಗೊಂಡು ನಮ್ಮನ್ನೆಲ್ಲ ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ನಾಗೇಶ್ ಅಂತೇಳಿ ನನ್ನ ಹೆಸರು. ಈಗ ಮೊಬೈಲ್ ವ್ಯಾಪಾರಸ್ಥರದ ಸಮಸ್ಯೆ ಬಗ್ಗೆ ನಾವಿಲ್ಲಿ ಮೆಮೊರಾಂಡಮ್ ಕೊಡೋಕ್ಕೆ ಬಂದಿದ್ದೀವಿ ಇಲ್ಲಿ. ಈಗ ಆನ್ಲೈನಲ್ಲಿ ಆಗ್ತಾ ಇರೋ ಏನಿದೆ ಅವಗತಗಳು ಅದನ್ನೆಲ್ಲ ಪೂರ ನಿಲ್ಲಿಸಿ ಈಗ ಸರ್ಕಾರ ಅವ್ರಿಗೆ ಸಪೋರ್ಟ್ ಜಾಸ್ತಿ ಮಾಡ್ತಾ ಇದೆ. ನಮ್ಮಂಥ ವ್ಯಾಪಾರಸ್ಥರಿಗೆ ಸಪೋರ್ಟ್ ಇಲ್ಲ. ಈಗ ನಮ್ಮನ್ನು ನಂಬಿಕೊಂಡು ನಮ್ಮ ಕೆಳಗಿನ ಕೆಲಸಗಾರರು ಎಲ್ಲ ಇರ್ತಾರೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಂಡು ಎಲ್ಲ ನಾಲ್ಕಾರು ಕಂಪ್ನಿನ ಉದ್ಧಾರ ಮಾಡೋದಕ್ಕೋಸ್ಕರ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ತೊಂದರೆ ಆಗ್ತಾ ಇದೆ. ಆಮೇಲೆ ಜನಗಳಿಗೆ ಇನ್ನೊಂದು ತಿಳುವಳಿಕೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಆನ್ಲೈನಲ್ಲಿ ಇಷ್ಟೆಲ್ಲ ಟೋಪಿ ಹಾಕಿ ಇದು ಮಾಡ್ತಾ ಇದ್ರು ಆದಷ್ಟು ಅದಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಉದಾಹರಣೆ ಇಲ್ಲೇ ನೋಡಿದ್ದೀವಿ, ಇವತ್ತು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ನಾವೊಂದು ಮೊಬೈಲ್ ಬುಕ್ ಮಾಡಿದ್ದೀವಿ ಅಂತ ಬಂದಿದೆ. ಓಪನ್ ಮಾಡಿದ್ರೆ ಅದರಲ್ಲಿ ಸೋಪು ಸೀಗೆ ಪುಡಿ ಇವೆಲ್ಲ ಇರುತ್ತೆ. ಈಗ ಅದು ಏನಿದೆ ಅದನ್ನ ನೀವು ದುಡ್ಡು ಕೊಟ್ಬಿಟ್ಟಿರ್ತೀರಿ, ಇದು ಮಾಡ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಅಂತಾರೆ. ಕ್ರೆಡಿಟ್ ಆಗಲ್ಲ, ಅದನ್ನ ನಾವು ಫಾಲೋ ಅಪ್ ಮಾಡೋದಿಲ್ಲ. ಯಾಕೆಂದ್ರೆ ತಿರ್ಗಾ ನಮ್ಗೆ ಟೈಮ್ ಇಲ್ಲ, ನಾವು ನೋಡೋಕ್ಕಾಗಿಲ್ಲ, ಯಾವಾಗಲೂ ಬರುತ್ತೆ ಬರುತ್ತೆ, ತಿರ್ಗಾ ಅಲ್ಲೇ ಬಿಟ್ಬಿಡ್ತೀವಿ, ಹೋಗ್ಲಿ ಬಿಡು ತಿಂದೋಯ್ತು. ಆದರೆ ಇಲ್ಲಿ ನಮ್ದು ಆ ಥರ ಆಗೋದಿಲ್ಲ. ಒಳ್ಳೆ ಪದಾರ್ಥ ಕೊಡ್ತೀವಿ, 10 ರೂಪಾಯಿ ಇಲ್ಲ 20 ರೂಪಾಯಿ ಜಾಸ್ತಿ ತೊಗೊಂಡ್ರು ಒಳ್ಳೆ ಕೊಡ್ತೀವಿ ನಾವು ಪದಾರ್ಥ ನಮ್ಮನ್ನ. ಯಾಕೆಂದ್ರೆ ಬೆಳಗ್ಗೆ ಇದ್ರೆ ನೀವು ನಮ್ಮನ್ನು ನೋಡ್ತೀರಾ, ನಾವು ಅವ್ರು ನೋಡ್ತೀವಿ. ಆನ್ಲೈನಲ್ಲಿ ಯಾರು ನೋಡ್ತೀರಾ ನೀವು? ಯಾರನ್ನೂ ನೋಡೋದಿಲ್ಲ. ಆನ್ಲೈನಲ್ಲಿ ಹಸಿಗೆ ಪುಡಿ ತೊಗೊಂಡು ನೀವು ತಿರ್ಗಿ ತಲೆಗೆ ಹಾಕ್ಕೊಂಡು ತಿಕ್ಕೋಬೇಕಾಗುತ್ತೆ. ಈ ಥರ ಪರಿಸ್ಥಿತಿ ಎದುರಾಗುತ್ತೆ ನಿಮಗೆ. ಆದಷ್ಟು ಆನ್ಲೈನ್ಗೆ ಹೋಗ್ಬೇಡಿ, ಗ್ರಾಹಕರುಗಳು ಹೇಳೋದು ಇಷ್ಟೇ ನಾವು. ಯಾಕೆಂದ್ರೆ ಆದಷ್ಟು ಇಲ್ಲಿರೋರಿಗೆ ವ್ಯಾಪಾರ ಕೊಟ್ಟು ಇದು ಮಾಡಿದ್ರೆ ಬೆಳಿ ನೀವು ಬೆಳೀತೀರಾ, ನಾವು ಬೆಳಿತೀವಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಶಶಿಕುಮಾರ್ ಅಂತೇಳಿ, ನಾನು ಒಬ್ಬ ಉದ್ಯಮಿ. ಈಗ ಮೊಬೈಲ್ ಇಂಡಸ್ಟ್ರಿ ಏನಿದೆ, ಮೊಬೈಲ್ ಇಂಡಸ್ಟ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 10 ವರ್ಷಗಳ ಕಾಲ ಒಂದು ಸರಾಗವಾಗಿ ನಡೀತಾ ಇತ್ತು. ಈಗೇನಾಗಿದೆ, ಆನ್ಲೈನ್ ಟ್ರೆಂಡ್ ಜಾಸ್ತಿ ಆಗಿ ಎಲ್ಲ ಆನ್ಲೈನ್ ಕಸ್ಟಮರ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ನಮಗೆ ಮೊಬೈಲ್ ಏನು ಸ್ಟೋರ್ಸ್ ಏನು ಮೇಂಟೈನ್ ಮಾಡ್ತಾ ಇದ್ವಿ, ನಮ್ಮ ಎಂಪ್ಲಾಯೀಸ್ ಇರ್ತಾರೆ, ನಮ್ಮಲ್ಲಿ 4-5 ಜನ ಕೆಲಸ ಮಾಡುವಂಥ ವ್ಯಕ್ತಿಗಳು ಇರ್ತಾರೆ, ಅವರೆಲ್ಲರೂ ಇದೇ ಬದುಕು, ಇದೇ ನಮ್ಮ ಜೀವನ ಅಂತೇಳಿ ನಾವು ರೂಪಿಸ್ಕೊಳ್ತಾ ಇದೇ ರೀತಿ ಇಷ್ಟು ವರ್ಷಗಳ ಕಾಲ
ಕಳೆದ 9 ವರ್ಷಗಳ ಕಾಲ ನಾವು ಒಂದು ಮೊಬೈಲ್ ವ್ಯಾಪಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಏನಾಗ್ತಾ ಇದೆ ಅಂದರೆ ನಮ್ಮ ಮೊಬೈಲ್ ಇಂಡಸ್ಟ್ರಿ ಏನಾಗ್ತಾ ಇದೆ, ದಿನೇ ಬಿಸ್ನೆಸ್ ಡೌನ್ ಆಗ್ತಾ ಬರ್ತಾರೆ ಎಲ್ಲ ಆನ್ಲೈನ್ ಮುಖಾಂತರ. ಈಗ ಒಂದು ಬರೀ ಮೊಬೈಲ್ದು ಅಂತ ಹೇಳ್ತಾ ಇಲ್ಲ, ಒಂದು ಬಟ್ಟೆ ಹಾಕ್ಬೋದು, ಒಂದು ಇದಾಗ್ಬೋದು. ಇದು FDI ಏನು ತಂದಿದ್ರು, 51% FDI ತಂದಿದ್ರು. ಪ್ರತಿಯೊಂದು ಕಡೆ ಈಗ ಮೋರ್ ಆಯಿತು, ಸಿರಾದಲ್ಲಿ ಮೋರ್ ಆಗಿದೆ, ನೆಕ್ಸ್ಟು ರಿಲಯನ್ಸ್ ಟ್ರೆಂಡ್ಸ್ ಆಗ್ತಾ ಇದೆ. ಈ ಥರ ಆಗ್ತಾ ಇದೆ. ಸಣ್ಣ ಪುಟ್ಟ ಉದ್ಯಮದವರು ನಾವು ಎಲ್ಲ ನಮ್ಮ ಜೀವನ ನಡೆಸೋದು ಹೇಗೆ, ನಮ್ಮ ಮುಂದಿನ ಭವಿಷ್ಯ ಏನು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮುಖ್ಯವಾಗಿ. ಆದ್ದರಿಂದ ನಾನು ನರೇಂದ್ರ ಮೋದಿ ಅವರು ಮತ್ತು ವಜೂಭಾಯಿವಾಲಾ ಗವರ್ನರ್ ಏನಿದೆ, ನಾವೊಂದು ಮೆಮೊರಾಂಡಮ್ಸ್ ಸಲ್ಲಿಸಿದ್ದೇವೆ. ಏನಂತೇಳಿ ಮುಖ್ಯವಾಗಿ ಸಣ್ಣ ಪುಟ್ಟ ಉದ್ಯಮಿಗಳು ಅವರು ಸಮೇತ ಬದುಕಿ ಬಾಳಬೇಕು. ಬರೇ ಒಂದು ಇದೊಂದು ಒಂದೇ ವರ್ಗದವರು ಬರೀ ಇವ್ರು ಮಾತ್ರ ಬೆಳೆದ್ರೆ ಸಾಲದು, ಎಲ್ಲ ವರ್ಗದವರು ಬೆಳಿಬೇಕು ಅಂದರೆ ಒಂದು ಬಟ್ಟೆ ಉದ್ಯಮ ಎಲ್ಲಾದರೂ ಪ್ರತಿಯೊಂದು. ಈ ಆನ್ಲೈನ್ ಏನಿದೆ, ಆನ್ಲೈನ್ನ ಕಟ್ ಆಫ್ ಮಾಡಿ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಓಂಕಾರೇಶ್ವರ ಸ್ವಾಮಿ ರಥಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ 19ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಅಂಗವಾಗಿ ಶುಕ್ರವಾರ ನಡೆದ ಶ್ರೀ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥಕ್ಕೆ ಕಳಸ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ಕೆ ಚಾಲನೆ ನೀಡಿ ತಂತ್ರಜ್ಞಾನ ಆಧಾರಿತ ಕೃಷಿಯಲ್ಲಿ ಅನ್ನದಾತ ಸಕ್ರಿಯವಾಗಲು ಹಾಗೂ ಕಡಿಮೆ ನೀರಿನ ಪ್ರಮಾಣದಲ್ಲಿ ಲಾಭ ತರುವಂಥ ವ್ಯವಸಾಯ ಮತ್ತು ಸಮಗ್ರ ಕೃಷಿ ಬಗ್ಗೆ ಪ್ರತ್ಯಕ್ಷಿಕೆ ಬೆಳೆ ಪ್ರದರ್ಶನ ರೈತನಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಹೇಳಿದರು. ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಗ್ರಾಮೀಣ ಪ್ರದೇಶದಲ್ಲಿ ಬಸ್ ನಿಲುಗಡೆಗೆ ಒತ್ತಾಯಿಸಿ ಕರವೇ ಸಂಘದವರಿಂದ KSRTC ಡಿಪೋ ಮ್ಯಾನೇಜರ್ಗೆ ಮನವಿ. ಆಮೇಲೆ ನಿಮ್ಮ ಸ್ಟಾಫ್ ಎಷ್ಟು ಲೂಸ್ ಸ್ಟಾಕ್ ಮಾಡ್ತಾರೆ ಅಂತ ನಾನು ಎಷ್ಟು ಸುಮಾರು ಸತ್ತು ನೋಡಿದ್ದೀನಿ. ಅಲ್ಲಿ ಸೆಕ್ಯೂರಿಟಿ ಅಲ್ಲಿ ಏನು ಒಳಗೆ ಒಬ್ರು ಬರ್ಬಾರ್ದಂತೆ. ಲೆಕ್ಕಾಚಾರ ಮಾತಾಡ್ಬೇಕು ಅಂದ್ರೆ ಇಲ್ಲಿ ಯಾರು ಇರಂಗಿಲ್ಲ. ನೀವು ಕಾನೂನಿನ ಸುತ್ತೋಲೆ ಅಡಿಯಲ್ಲಿ ಮಾತಾಡ್ಬೇಕು ಅಂದ್ರೆ ನೀವು ಯಾವ್ದಷ್ಟು ಲೀಗಲ್ ಏನಿಲ್ಲ. ನಾವ್ ಹೇಳ್ತಿರೋದು ಏನೇಳ್ರಿ, ಸ್ಟೂಡೆಂಟ್ಸ್ ತೊಂದರೆ ಆಗ್ತಾ ಬೇರೆ ಮಾಡಿ ನಾವು ನರ ತೆಗಿಬೇಕಾಗತ್ತ. ಆಮೇಲೆ ತೊಂದರೆ ಆಗ್ಬಾರ್ದು ಹುಡುಗರಿಗಷ್ಟೇ. ಮಾಡ್ರಿ ಅಲ್ಲ ಸರ್, ನೀವ್ ಹೇಳ್ತೀರಾ ಟೈಮಿಂಗ್ ಸರಿಯಾಗಿ ಬಸ್ ಬರುತ್ತೆ ಅಂತಾಗ ಟೈಮಿಂಗ್ ಸರಿಯಾಗಿ ಎಂದು ಬಸ್ ಬಂದ ಇಲ್ಲ ಏನಿದೆ ಪೂರ್ತಿ ಹೇಳಿ ನಮ್ಮ ಮುಂದೆ ನಾವು ಹೇಳಿ. 24 ಗಂಟೆ ಅದು ಸರಿಯಾಗಲಿಲ್ಲ ಅಂದ್ರೆ ಮುಂದೆ ನಾವು ಮಾತಾಡೋಣ. ಒಂದ್ ನಿಮಿಷ ಕೇಳ,
ಅಲ್ಲಿ ಬಸ್ ನಿಲ್ಲಿಸಲಿಲ್ಲ ಸಣ್ಣ ಹುಡುಗರು ಆಗ ಸಾಯಂಕಾಲ 5:30 ಆಯ್ತು ತಾನೆ 5:30 ಆಗಿತ್ತು ಅವಾಗ ಯಾವ ಪ್ರೈವೇಟ್ ಬಸ್ ಇರೋ ಯಾವ ಇರೋ ಸಣ್ಣ ಹುಡುಗರು ಏನ್ ಮಾಡ್ಬೇಕು ಇನ್ನು ಹತ್ತೇ ಇರಲ್ಲ ಅವಾಗಲೇ ಮೂವ್ ಮಾಡಿದ್ರು ಅಕ್ಕ ನಾವು ನಿಲ್ಸಿವಿ ಅವತ್ತೇನು ಹೇಳ್ಬೇಕು ಅವರು ಏ ಇದು ಸರ್ ನಿರಂಜನ್ ಮಾತಾಡಕ್ ಹೋದಾಗ ಅಂತ ಹೇಳಿಕ್ಕೆ ಏ ನೀನ್ ಏನ್ ಹಂಗ ಇದನ್ನ ಅವ್ರು ಇದು ಮಾಡ್ತಾರ ಸ್ಟೂಡೆಂಟ್ಸ್ ಮಧ್ಯೆ ಗಲಾಟೆ ಆಗಿದೆ ನಾಳೆ ದಿನ ಆಗುತ್ತೆ ವೈಯಕ್ತಿಕ ಬೀಳುತ್ತದು ಇವ್ರಿಗೆ ಇವ್ರ ಹುಡುಗರು ಇಲ್ಲ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಈ ತರ ಗಲಾಟೆ ಮಾಡ್ಕೊಂಡು ಸ್ಟೇಷನ್ ಸ್ಟಾಫ್ ಮಾಡೋಕೆ ಸಹಿ ರೀತಿ ಬರುತ್ತೆ ನಿಮ್ಮ ಒಂದು ಸಮಸ್ಯೆ ಗಲಾಟೆ ಮಾಡಿದಾನೆ ಅಂತ ಹೇಳಿ ಬರ್ಕೊಟ್ರೆ ದಿನ ಇದೆ ಕೆಲಸ ಆಗುತ್ತೆ ಇವ್ರಿಗೆ ಬರಕ್ಕೆ ದಿನ ಅವ್ರು ಗಲಾಟೆ ಮಾಡ್ತಾನೆ ಇದೆಲ್ಲ ನಾನು ಹೇಳೋದನ್ನ ಕೇಳಿ ಅದಕ್ಕೆ ನಾವು ಬಾಯಿ ಮೊದಲು ಹೇಳ್ತೀವಿ ಆಯ್ತು ಅವ್ರು ಮೂವ್ ಅಂತಾರೆ ನಾವು ಮಾನವೀಯತೆ ನಾವು ಮನುಷ್ಯತ್ವ ಇದೆ ನಮ್ಗೂ ನಾವು ಹೊಟ್ಟೆ ಮೇಲೆ ಹೊಡೆಯಕ್ಕೆ ತಯಾರಿಲ್ಲ ಆಯ್ತು ನಾವು ಒಂದ್ಸಲ ನೀವು ಒಂದ್ಸಲ ವಾರ ಮಾಡಿ ನಾವು ಹೊಟ್ಟೆ ಹೊಡೆಯಕ್ಕೆ ತಯಾರಿಲ್ಲ ಒಂದ್ಸಲ ವಾರ ಮಾಡಿ ಇದೇ ಮುಂದುವರೆದ್ರೆ ಮುಂದೆ ಈಗ ಇವ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ಸರ್ ನೆಕ್ಸ್ಟ್ ಹಂಗ ಆದ್ರೆ ಅದೇನ್ ಮಾಡ್ಕೊಂಡು ಸರ್ ಫಸ್ಟ್ ಕಂಡಕ್ಟರ್ ಡ್ರೈವರ್ ಶಿರಾ ಕೆನರಾ ಬ್ಯಾಂಕ್ ಅಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಗೀತಾ ರವರಿಗೆ ಸನ್ಮಾನ ಮಾಡಿ ಬೀಳ್ಕೊಟ್ಟ ಕರವೇ ಮಹಿಳಾ ಸಂಘದ ಅಧ್ಯಕ್ಷರಾದ ರೇಣುಕಮ್ಮ ಹಾಗೂ ಸದಸ್ಯರು ಶಿರಾ ಕೆನರಾ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಆಗಿ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿ ಅನೇಕ ಜನರಿಗೆ ಸಹಾಯ ಮಾಡಿ ಈಗ ವರ್ಗಾವಣೆಗೊಂಡ ಗೀತಾ ರವರಿಗೆ ಶಿರಾ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ವತಿಯಿಂದ ಅಧ್ಯಕ್ಷರಾದ ರೇಣುಕಮ್ಮನವರು ಸನ್ಮಾನ ಮಾಡಿ ಬೀಳ್ಕೊಡುಗೆ ನೀಡಿದರು ಒತ್ತುವರಿಯ ಬಗ್ಗೆ ಆಯುಕ್ತರಿಂದ ವಿವರಣೆ ಪಡೆಯಲು ಶಿರಾ ನಗರಸಭೆಗೆ ಆಗಮಿಸಿದ ಖ್ಯಾತ ಹೈಕೋರ್ಟ್ ವಕೀಲ ದೊರೈರಾಜ್ ಶಿರಾ ನಗರಸಭೆ ಆಯುಕ್ತರಿಂದ ಒತ್ತುವರಿ ಬಗ್ಗೆ ವಿವರಣೆ ಪಡೆಯಲು ಶಿರಾ ನಗರಕ್ಕೆ ಖ್ಯಾತ ಹೈಕೋರ್ಟ್ ವಕೀಲರಾದ ದೊರೈರಾಜ್ ಆಗಮಿಸಿದ್ದರಿಂದ ನಗರಸಭೆಯಲ್ಲಿ ಕೆಲ ಕಾಲ ಸಂಚಲನ ಮೂಡಿಸಿತ್ತು ನಗರಸಭೆಯಲ್ಲಿ ಈ ಹಿಂದೆ ಉನ್ನತ ಹುದ್ದೆ ಅಲಂಕರಿಸಿರುವ ವ್ಯಕ್ತಿಯೊಬ್ಬರು ತಮ್ಮ ಅಧಿಕಾರ ಹಾಗೂ ನಗರಸಭೆ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ನನ್ನಂತ ಬಡವರ ನಿವೇಶನವನ್ನು ಒತ್ತುವರಿ ಮಾಡುತ್ತಾರೆಂದು ತನ್ನ ಅಳಲನ್ನು ಶ್ರೀ ಟಿವಿ ಮುಂದೆ ಅರ್ಜಿದಾರ ಹೇಳಿಕೊಂಡರು ಇವರು ಏನ್ ತೆರವುಗೊಳಿಸ್ಕೊಡ್ರೆ ನೀವು ದೊಡ್ಡ ಮನುಷ್ಯರು ಊರಿಗೆ ನ್ಯಾಯ ಹೇಳೋರು ಜಾಮಿಯಾ ಮಸೂದಿ ಪ್ರೆಸಿಡೆಂಟ್ ಮೆಂಬರು ಮುತೊಲ್ಲಿ ಏನು ಸರ್ ಇವ್ರು ಊರಿಗೆ ನ್ಯಾಯ ಹೇಳೋರೆ ಇಂಥವ್ರು ನಮಗೆ ಮೋಸ ಮಾಡಿದರೆ ನಾವು ಯಾರ ಕಡೆಗೆ ಹೋಗ್ಬೇಕು ಸರ್ ನಾವು ಯಾರ ಮುಖಾಂತರ ಹೋಗ್ಬೇಕು ಮಧುಗಿರಿ ಜಯರಾಮ್ ಲಾಯರ್ ಸಮೇತ ಬಂದು 10 ಸರಿ ಈ ನಗರಸಭೆನಾಗೆ ಡಾಕ್ಯುಮೆಂಟ್ ಸಗ್ದು ಹೇಳಿದರು ಇವ್ರು ಏನು ಹೇಳಿದರು ಬರೀ ಈಗ ಬಾ ನಾಳೆ ಬಾ ಈಗ ಬಾ ನಾಳೆ ಬಾ ಆರೋ ಇದ್ರೆ ಆರೋ ಇರೋಲ್ಲ ಕೇಸ್ ಸರ್ಕಾರ ಇರೋಲ್ಲ ಊರಿಗೆ ಹೋಗ್ಯಾರ ಅಂತ ನಮ್ಮ ಮೇಲೆ ಕ್ರಮ ಜರುಗಿಸ್ತಾರೆ 2 ವರ್ಷದಿಂದ ಬರೀ ಇದೇ ಕಥೆ ಆಯಿತು ಸರ್ ನಾನು ಕೋರ್ಟ್ ಮುಖಾಂತರ ನನ್ನ ಸಾಹೇಬ್ರ ಮುಖಾಂತರ ನನಗೆ ಅನ್ಯಾಯ ಆಗತ್ತೆ ಅಂತ ನಾನು ಕೇಳ್ಕೊಂಡು ಯಾರೋ ಒಂದು ಅಡ್ರೆಸ್ ಹೇಳಿದ್ರು ಅಲ್ಲಿಗೆ ಹೋಗಿ ಸಾಹೇಬ್ರಿಗೆ ಬೆಂಗಳೂರಿಂದ ನಾನು ರಾತ್ರಿ ಭೇಟಿ ಮಾಡ್ಕೊಂಡು ಕರ್ಕೊಂಡು ನಾನು ಡಾಕ್ಯುಮೆಂಟ್ಸ್ ಪ್ರಕಾರ ನಾನು ಕರ್ಕೊಂಬಂದಿದ್ದೀನಿ ಇದರಲ್ಲಿ ನಾನು ನಮ್ಮ ತಾಯಿ ನಮ್ಮ ತಂಗಿಗಳು ನಮ್ಮ ಅಣ್ಣ ನಾವು ಏನನ್ನ ಇದ್ರಾಗೆ ಒಂದು ಸ್ವಲ್ಪ ಒಂದು ಇಂಚು ನಾವು ಮೋಸ ಮಾಡಿದರೆ ನಮಗೆ ಕ್ರಮ ಜರುಗಿಸ್ಲಿ ಇಲ್ಲ ಅವರು ಡಾಕ್ಯುಮೆಂಟ್ಸ್ ಏನೈತೆ ಅವ್ರು ತಂದ್ಕೊಳ್ಳಿ ಸರ್ ನನ್ನ ಶೆಡ್ನಾಗೆ ನಾನು ಕಾನೂನು ಪ್ರಕಾರ ನಾನು ಶೆಡ್ ನಾನು ತೆರವುಗೊಳಿಸ್ಕೊಂಡೆ ಇವರು ಒತ್ತುವರಿ ಮಾಡಿ ಅಂತ ಸುಮ್ಮನೆ ಬರ್ಕೊಟ್ರು ನಾನು ತೆರವುಗೊಳಿಸ್ಕೊಂಡೆ ಸರ್ ತೆರವುಗೊಳಿಸ್ಕೊಂಡ ನಂತರ ಲಾಸ್ಟ್ ಒಂದು ಪೈಪ್ ಕಟ್ ಮಾಡಬೇಕಾಯಿತು 4 ಗಂಟೆ ರಾತ್ರಿ ಬಂದು ಫೋಟೋ ತಕ್ಕೊಂಡ್ರು ಸರ್ ಫೋಟೋ ತಗೊಂಡ್ರೆ ಯಾಕೆ ಸರ್ ಫೋಟೋ ತಗೊಂತೀರಾ ನಾನು ಒಯ್ತೀನಿ ಜಗಳ ಆಡ್ತೀನಿ ಲಿಟಿಗೇಷನ್ ಆಗ್ಬಿಡೋಣ ಅಂತ ನನ್ನ ಜಾಗದಾಗ ನಾನು ತೆರವುಗೊಳಿಸ್ಕೊತಾ ಇದ್ದೀನಿ ಯಾಕೆ ಸರ್ ನೀವು ಫೋಟೋ ತಗೊಂತೀರಾ ನಂದೇನೋ ತಪ್ಪೈತೆ ತಕ್ಕೊಳ್ಳಿ ಬಿಡು ಹೇಳಿದ್ರೆ ನಾವು ಒಂದು 10 ಜನ ನಿಂತ್ಕೊಂಡು 100 ಫೋಟೋ ತಗೊಳ್ಳಿ ಸರ್ ನಾವು ಏನು ಮಾತಾಡೋದ ಅಂತ ಅಷ್ಟು ಹೇಳಿದ್ರು ದೊಡ್ಡ ಮನುಷ್ಯನಿಗೆ ಬೆಳಗಿನ ಜಾವ ಏನು ಮಾಡಿಬಿಟ್ರು
ಸುಮ್ಮನಾದೆ. ನನ್ನ ಪಾರಿಗೆ ನಾನು ಕೆಲಸ ಮಾಡ್ಕೊತಿದ್ದೆ, ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ಕೊಂಡು ಶೆಡ್ ಇಳಿಸ್ಕೊಂಡು ಲಾಸ್ಟ್ನಾಗ ಒಂದು ಪೈಪ್ ಇತ್ತು ಸರ್, ರಾತ್ರಿ 8:30 ಯಾಕೆ ಸರ್ ಏನು ತಪ್ಪೈತೆ ಸರ್? ನಾನು ಸರ್ ಏನು ಇಲ್ಲ ಸರ್, ಇದು ಗಲ್ಲಿ ಬಿಡಬೇಕಂದ್ರು ಗಲ್ಲಿ ಅಲ್ಲೈತೆ ಸರ್. ನಿಮ್ಮ ಡಾಕ್ಯುಮೆಂಟ್ಸು ತಗೊಳ್ಳಿ, ನಂದು ಅವ್ರದ್ದು ಇಸ್ಕೊಳ್ಳಿ. 10-5 ಅಂತ ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಾ, ಕನ್ಸೆಷನ್ ಮಾಡ್ತಾ ಇದ್ದೀರಾ, ಲೈಸೆನ್ಸ್ ಡಾಕ್ಯುಮೆಂಟ್ಸ್ ಇಲ್ಲೆಲ್ಲ ಕೊಡ್ತಾರೆ ಸರ್? ಡಾಕ್ಯುಮೆಂಟ್ಸ್ ಕೇಳಿ ಇಸ್ಕೊಂಡು ನನ್ನ ಹತ್ರ ಕರ್ಮ ಜರುಗಿಸ್ರಿ, ಇಲ್ಲ ಮಸೂತಿಯಾಗಿ ನೀವು ದೊಡ್ಡ ಮನುಷ್ಯರು, ಊರವರು 200 ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸರ್. ಬಂದು ಮಸೂತಿಯಾಗಿ ಕುಕ್ಕೊಂಡು ಹೇಳ್ಬಿಡಲಿ ಇದು ನಿಮ್ಮ ಜಾಗ ಅಂತ, ನಾನು ಬಿಟ್ಕೊಟ್ಬಿಡ್ತೀನಿ ಸರ್ ಈಗಲೇ. ನಿಮ್ಮ ಟಿ ವಿ ಮುಖಾಂತರ ನೀವು ಎಲ್ಲ ಕಡೆ ನೋಡ್ಬೇಕು ಕರ್ನಾಟಕದಾಗೆ, ಇದು ಅವರು ನನ್ನ ಜಾಗ ನನ್ನ ಡಾಕ್ಯುಮೆಂಟ್ಸ್ ಅಂತ ಹೇಳಿ 48-45 ಅಡಿ ನಾನು ಜಾಗ ಬಿಟ್ಕೊಟ್ಬಿಡ್ತೀನಿ ಅವ್ರಿಗೆ, ನಮ್ಮ ತಂದೆ ಹೆಸರು ಹೇಳಿ ಬದುಕೊಳ್ಳಿ. ಕೋಟ್ಯಾಧಿಪತಿ ಅವರು, ನಾವು ಅವ್ರ ಮುಂದೆ ವಿರೋಧ ಮಾಡೋಕ್ಕಾಗ್ತಲ್ಲ, ಎಲ್ಲಿ ನೋಡಿದ್ರು ದುಡ್ಡನ್ನ ಮುಚ್ಚಾಕ್ತಾರೆ, ಪೊಲೀಸ್ ಬೆದರಿಕೆ ತಂದು ಪೊಲೀಸ್ ಬೆದರಿಕೆ ಕೊಟ್ಟರೆ ನಾವು ಓಡೋಗ್ಬಿಡ್ತೀವಿ ಅಂತ ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಹೇಬರು ಕಮಿಷನರ್ ಸಾಹೇಬರು ಹೇಳಿದ್ರು RO, RI ಕೇಸ್ ವರ್ಗರು ಎಲ್ಲರೂ ಗಮನಕ್ಕೆ ತಂದ್ರು ತಪ್ಪು ಬರೀತಾ ಇದ್ದಾರೆ. ದುಡ್ಡಿನ ಬಲ ಸರ್, ದುಡ್ಡಿನ ಬಲ ತಪ್ಪು ಬರೀತಾ ಇದ್ದಾರೆ. ನಮ್ಮ ತಪ್ಪಿದ್ರೆ ನಮ್ಮ ಮೇಲೆ ಕ್ರಮ ಜಗ. ಈಗಲೇ ಸ್ಟೇಷನ್ ಹತ್ರ ಹೋಗೋಣ, ಅಲ್ಲೂ ಕೊಟ್ಟರು ಕೇಸ್ಗೆ 3 ಕೊಟ್ಟಿರೋದು ರಾತ್ರಿ. ಏನು ಮಾಡಿದ್ರು ಅವರು ಅರೆಸ್ಟ್ ಮಾಡಬೇಕಾಯ್ತು ಕಾನೂನು ಪ್ರಕಾರ. ಅವ್ರ ಬಾಗ್ಲಿಗೂ ಹೋಗಿಲ್ಲ ಸರ್, ಮಾಜಾರ್ ಮಾಡ್ಕೊಂಬಂದರು ಪೊಲೀಸ್ನವರು, ಅದು ಎಲ್ಲ ಇದು ಮಾಡಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಐತೆ ಎಲ್ಲ ನೋಡಿ ಸರ್. ಅರೆಸ್ಟ್ ಮಾಡಬೇಕಾಯ್ತು, ನಾನು ದೊಡ್ಡ ಮನುಷ್ಯ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಅಲ್ಗೂ ತಾಳ್ಮೆಯಾಗಿದ್ದೀನಿ, ಮಾಡಬಾರ್ದು ಬಿಡು ಅಂತ. 24 ಟೈಮ್ ಇರುತ್ತೆ ಅರೆಸ್ಟ್ ಮಾಡೋದು ಸರ್, ಕಂಪ್ಲೇಂಟ್ ಕೊಟ್ಟಮೇಲೆ. ಸತ್ಮೇಲೆ ಮಾಡಿದರೆ ಏನು ಪ್ರಯತ್ನ ಸರ್ ನಮಗೆ? ಯಾರು ನಮ್ಮ ತಂದೆ ತಾಯಿಗೆ, ನಾವು ಬಡವ್ರಿಗೆ ಇಷ್ಟು ಅನ್ಯಾಯ ಆದರೆ ನಾವು ಯಾರು ಕೂಟ ಹೇಳೋಣ ಸರ್? ನಾನು ಈ ನಿಮ್ಮ ಮುಂಚೆ ಒಂದು ತಿಂಗಳು ಮುಂಚೆನೇ ಯೋಚನೆ ಮಾಡಿದೆ ಸರ್, ನಿಮ್ಮ ಹತ್ರ ಬಂದು ಹೇಳ್ಕೊಂಬನ ಅಂತ. ನನಗೆ ಕಾಲಾವಕಾಶ ಆಗಿಲ್ಲ. ಡಾಕ್ಯುಮೆಂಟ್ ಸತ್ಯ ಇದ್ರೂ ಈ ಥರ ಮಾಡಿದರೆ ನೀವು ನೋಡ್ಕೊಳ್ರಿ ಸರ್, ನಿಮ್ಗೆ ಬೇಕಾದರೆ ರಿಪೋರ್ಟ್ ಆಫೀಸಿಗೆಲ್ಲ ತಂದ್ಕೊಡ್ತೀನಿ ನಾನು, ಏನಾದರೂ ನೀವು ನೋಡ್ಕೊಂಡಾದ್ರೂ ನಮ್ಮ ಮೇಲೆ ಕರ್ಮ ಜರುಗಿಸ್ರಿ ಸರ್. ಖ್ಯಾತ ಹೈಕೋರ್ಟ್ ವಕೀಲರಾದ ದೊರೈ ರಾಜ್ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಇತ್ತೀಚಿನ ದಿನಗಳಲ್ಲಿ ಹಣ ಮತ್ತು ಅಧಿಕಾರದ ಪ್ರಭಾವ ಹೆಚ್ಚಾಗ್ತಾ ಇದೆ. ಅದು BDಯಲ್ಲಿರ್ಬೋದು, BBMPಯಲ್ಲಿರ್ಬೋದು, ನಗರಸಭೆ ಇರ್ಬೋದು, ಪುರಸಭೆಗಳಲ್ಲಿರ್ಬೋದು. ಆಸ್ತಿಯ ವಿಚಾರಗಳನ್ನು ದಾಖಲೆಗಳಲ್ಲಿ ನಮೂದಿಸುವಾಗ ಅಧಿಕಾರಿಗಳು ಹಣ ಮತ್ತು ಅಧಿಕಾರದ ಪ್ರಭಾವಕ್ಕೆ ಒಳಗಾಗಿ ಅಮಾಯಕರಿಗೆ ತುಂಬ ತೊಂದರೆ ಆಗೋ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ. ನನ್ನ ಮನವಿ ಅಧಿಕಾರಿಗಳಲ್ಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಏನಂದರೆ, ವಾಸ್ತವವಾಗಿ ಅಮಾಯಕರು ಏನೆಲ್ಲ ಕಷ್ಟಪಟ್ಟು ದುಡಿದು ಆಸ್ತಿ ಸಂಪಾದನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಖಾತೆಗಳನ್ನು ಕಚೇರಿಗಳಲ್ಲಿ ಪಡಿಬೇಕಾದದನ್ನು ಯಥಾವತ್ತಾಗಿ ಕಾನೂನುಬದ್ಧವಾಗಿ ಕಾನೂನಾತ್ಮಕವಾಗಿ ಕೊಡಬೇಕೇ ವಿನಃ ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟಿ ತಿರುಚಿ ಅವರಿಗೆ ತೊಂದರೆ ಕೊಟ್ಟು ಶೋಷಣೆಗೆ ಒಳಪಡಿಸುವುದನ್ನು ಅಧಿಕಾರಿಗಳು ತಪ್ಪಿಸ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಇವರು ವಿಷಯದಲ್ಲಿ ಆ ಥರ ಆಗಿದೆ? ಹೌದು, ಇವರು ಇವರೆಲ್ಲ ದಾಖಲೆಗಳನ್ನು ನಾನು ಪರಿಶೀಲಿಸಿದ್ದೀನಿ. ಉದ್ದೇಶಪೂರ್ವಕವಾಗಿಯೇ ಅಧಿಕಾರಿಗಳ ರೀತಿ ಮಾಡಿದ್ದಾರೆ ಅಂತ ಹೆದ್ದು ಕಾಣ್ತಾ ಇದೆ. ಕೆಲವು ದಾಖಲೆಗಳನ್ನು ಮುಚ್ಚಿಡ್ತಾರೆ, ಕೆಲವು ದಾಖಲೆಗಳಲ್ಲಿ ವಾಸ್ತವಗಳನ್ನು ತೋರಿಸ್ತಾ ಇಲ್ಲ, ಮತ್ತು ಯಾರೋ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಚಿತಾವಣೆಗೆ ಒಳಗಾಗಿದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ. ಅಧಿಕಾರಿಗಳು ವಾಸ್ತವತೆ ಮುಚ್ಚಿಡೋದ್ರಿಂದ ಇದು ಲೋಕಾಯುಕ್ತದಲ್ಲಿ ಕಾನೂನು ಪ್ರಕಾರ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸಲ್ಲಿ ಎಲ್ಲ ಕಾನೂನಾತ್ಮಕವಾದ ಗ್ರಂಥಗಳಲ್ಲಿ ಕಲಂಗಳಲ್ಲಿ ಶಿಕ್ಷಾರ್ಹ ಅಪರಾಧ, ಅದರ ಬಗ್ಗೆ ಸಂಶಯವೇ ಇಲ್ಲ, ಶಿಕ್ಷಾರ್ಹ ಅಪರಾಧ. ಒಂದು ನಿಮಿಷ ಸರ್, ಈಗ ದೊರೆರಾಜ್ ಅವರು ಬಂದಿದ್ದಾರೆ ಹೈಕೋರ್ಟಿದ್ದು, ಈ ಚಾಂದ್ ಪಾಷ ಅವರು ಒತ್ತುವರಿ ಮಾಡಿಬಿಟ್ಟು ಈಗ ನಮ್ಮದು ಜಾಗ ಅದು ಆಗ ಒತ್ತುವರಿ ಮಾಡಿಬಿಟ್ಟು ದೌರ್ಜನ್ಯ ಮಾಡ್ತಾಯಿದ್ದಾರೆ, ಅವ್ರ ಅಧಿಕಾರ ಮತ್ತು ರಾಜಕೀಯ ಒಂದು ಇದನ್ನು ತೊಗೊಂಡು ಅವ್ರು ಏನಾರ ಓಪನಾಗಿ ನನಗೆ ಹೇಳಿ ಹಿಂಗಿದೆ ಅಂತ ಮಸೀದಿಯಲ್ಲಿ ನಾನು ಬಿಟ್ಕೊಟ್ಬಿಡ್ತೀನಿ ಅನ್ನೋ ಥರ ಅವ್ರು ಮಾತಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅದು ಮೊನ್ನೆ ಬಂದಿದ್ದರು ಅವರು, ಬಂದು ಜಗಳ ಮಾಡಿ ಜಸಿ ಪಕ್ಕೊಂಡು ಉಳಿತೀನಿ ಮನೆ ಇದು ಅಂತ ಹೇಳಿ ನಮಗೆ ಎಲ್ಲ ಮೈದು. ಈಗ 1942 ಸೆಡದು, ಈಗ ಅವ್ರಿಗೆ ಏನು ಇರಲಿಲ್ಲ. ಅವ್ರಿಗೆ ನಾವು ಮನೆ ಕಟ್ಟಿದ್ವಿ, ಎಲ್ಲ ಐತೆ ನೋಡಿ, ನಮ್ಮ DC ಖಾತಾ ಸ್ಟಾರ್ಟ್ ಎಲ್ಲ ಐತೆ. 1942 ಅದು ಸೆಟ್ಟು. ಇವರು ಯಾವಾಗ ಮಾಡಿದರು ಏನು ನಮಗೆ ಏನು ಗೊತ್ತಿಲ್ಲ. ನಮ್ಮದೇನು ಸೆಂಡ್ ಐತೆ ಅಳತೆ ಮಾಡ್ಕೊಳ್ಳಿ ಇವರು, ಅಷ್ಟೇ ನಮ್ಮದು, ಏನಲ್ಲ ಅವ್ರದ್ದಿದ್ರೆ ಹೊಡೆದುಕೊಳ್ಳಿ. ಐತಲ್ಲ ಸರ್ ಡಾಕ್ಯುಮೆಂಟ್, ಐತೆ ನಮ್ಮದು ಡಾಕ್ಯುಮೆಂಟ್ನಾಗೆ ಏನೈತೆ ಕೊಡಲಿ ಅವರು,
ಖಾತಾ ಸ್ಟಾರ್ಟ್ ಐತೆ, ಇ ಸಿ ಐತೆ, ಪೇಪರ್ ಬ್ಯಾಂಕ್ನಾಗ ಐತೆ, ತಂದು ಕೊಡ್ತೀವಿ. ಕೇಸ್ ನಡೀಲಿ ಅದು ಯಾರ್ದು ಐತೆ, ಇನ್ನದೇ ಐತೆ, ಅವ್ರದ್ದು ಆಗ್ತೈತೆ. ಅದ್ರ ಬಗ್ಗೆ ಇನ್ನು ಇದು ಮಾಡಲ್ಲ ನಾವು. ಈ ಅವ್ರದ್ದು ಮುನ್ಸಿಪಲ್ನಾಗಿದ್ದರೆ ಮುನ್ಸಿಪಲ್ ಅವ್ರಿಗೆ ಮಾಡಿದ್ದಾರೆ, ನಮಗೆ ಮಾಡಿದ್ದಾರೆ. ಮುನ್ಸಿಪಲ್ ಇದ್ರೆ ಲೆಕ್ಕ ಇಲ್ಲ, ಕೋರ್ಟ್ ಐತೆ, ಕೋರ್ಟ್ನಾಗೆ ಆಗಲಿ ಏನಾಗ್ತದೆ, ಅವ್ರು ಇದ್ರೆ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅಷ್ಟೇ. ನಮ್ಮದು ದಾಖಲೆಗಳನ್ನೆಲ್ಲ ತೆರೆಸಿದ್ದಾರೆ, ದಾಖಲೆ ಇ ಸಿ ಖಾತಾ ಸ್ಟಾರ್ಟ್ ಎಲ್ಲ ಕೊಟ್ಟಿದ್ದೀವಿ. ಇದು ಪೇಪರ್ ಬ್ಯಾಂಕ್ನಾಗ ಐತೆ, ಒಂದು ಎರಡು ಮೂರು ದಿವಸ ಅದನ್ನು ಕೊಡ್ತೀನಿ, ಕೇಸ್ ಆಗಲಿ ಫೈನಲ್ಗೆ ಕೊಡ್ತೀವಿ ನಾವು ಅಷ್ಟೇ. ನೀವೇನು ಒತ್ತುವರಿ ಮಾಡಿ ಮಾಡಲಿಲ್ಲ, ಇನ್ನೈತೆ ನಮ್ಮದೇ ಗಲ್ಲಿ ಐತೆ, 1942 ಸೈಟ್ ಅದು ಐತೆ, ಪೇಪರ್ ಕೊಡ್ತೀವಿ. ಸುಮ್ಮನೆ ಅವರು ಢಾಕ ಹಾಕಿ ನಮಗೆ ಹೊರತು ಹೊಡಿತೀನಿ ಇದು ಬೈದು, ಇಬ್ಬರೂ ಬೈದು ನಮಗೆ, ನಾವು ಜಗಳಕ್ಕೆ ಹೋಗಲ್ಲ, ಹೊಡೆದು ಹೋಗಲಿ ಬೇಕಾದ್ರೆ ನಮಗೆ. ಒತ್ತುವರಿಯ ಬಗ್ಗೆ ಶ್ರೀ ಟಿವಿ ತಂಡ ಆಯುಕ್ತರನ್ನು ಮಾತನಾಡಿಸಿದಾಗ ಈಗ ಅಡ್ವೊಕೇಟ್ ಹೈಕೋರ್ಟ್ ಅಡ್ವೊಕೇಟ್ ದೊರೆರಾಜ್ ಅವರು ಬಂದಿದ್ದಾರಲ್ಲ, ಇದೇನೋ ಡಿಸ್ಪ್ಯೂಟ್ಸ್ ಇದೆ, ತುಂಬ ವರ್ಷದಿಂದ ನಗರಸಭೆಯಿಂದ ತಿರುಗ್ತಾ ಇದ್ದಾರೆ ಅಧಿಕಾರಿಗಳೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಅವರ ಆರೋಪ ಮಾಡಿದ್ದಾರೆ. ಇವರು ಕ್ಲೈಂಟ್ಸ್ ಅವರನ್ನು ಈ ಥರ ಅಂದರೆ ಅವರು ಅಮ್ಮ ಒಂದು ಸ್ವಲ್ಪ ಬಡವರು, ಈ ಥರ ಸಾಹುಕಾರ ಇದರಿಂದ ದೌರ್ಜನ್ಯ ಆಗ್ತಾ ಇದೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟಕ್ಕೆ ಸರಿ, ಏನನ್ನಿಸ್ತಾ ಇದೆ ನಿಮಗೆ? ಅದು ನಾನು ನಮ್ಮ ದಾಖಲೆಗಳು ಅವ್ರೇನು ದೂರದಾರ ಕೊಟ್ಟಿದ್ದಾರೆ ಅದರ ಬಗ್ಗೆ ಒಂದು ನಿಂಬರ ಕೇಳಿದ್ರು, ಅಳತೆ ಸರಿಪಡಿಸ್ಕೊಡಿ ಅಂತವ. ಅದಕ್ಕೆ ನಾನು ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ, ಹಿಂದಿಂದ ಯಾವ ಟೈಮಲ್ಲಿ ಹೇಗೆ ಬಂತು ಅದ್ರ ಹಿಸ್ಟ್ರಿ, ಪ್ರಾಪರ್ಟಿ ಹಿಸ್ಟ್ರಿನ ದಾಖಲೆ ಸಮೇತ ನನಗೆ ವರದಿ ಕೊಡಬೇಕು ಅಂತ. ಅದನ್ನು ಪರಿಶೀಲನೆ ಮಾಡಿ ನನಗೆ ಕೊಡೋಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ನಾನು ಕೂಡ ಪರಿಶೀಲನೆ ಮಾಡಿದ್ದೀನಿ, ಅಲ್ಲಿ ಏನೇನಿದೆ ಸಾರಾಂಶ ಈ ರೀತಿ ಬರ್ಕೊಂಬಂದು ಕೊಡಪ್ಪ ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ರೆಡಿ ಮಾಡಿ ಕೊಡ್ತೀನಿ. ಒತ್ತುವರಿ ಯಾರ್ದಾಗಿರ್ದು ಏನಾಗಿದೆ ಅನ್ನೋದು ದೂರದಾರರು ಚಾಂದ್ ಪಾಷ್ ಅವರು ಒತ್ತು ಮಾಡಿ ಅವ್ರು ಮಾಡಿದಂಥ ದೂರದಾರ ಏನು ಹೇಳಿ ಚಾಂದ್ ಪಾಷ್ ಅವರು ಬರೀ ಅದನ್ನೇ ಪರಿಶೀಲನೆ ಮಾಡೋಕ್ಕೆ ಯಾವಾಗ ಏನು ಎತ್ತ ಅವ್ರ ಹೆಸರಿಗೆ ಯಾವಾಗ ಖಾತೆ ಆಯಿತು, ಇವ್ರ ಹೆಸರಿಗೆ ಯಾವ ಖಾತೆ ಆಯಿತು, ಹೇಗೆ ಬಂತು, ಇದನ್ನೆಲ್ಲ ಮಾಸ ಮೂಲಗ್ರವಾಗಿ ನನಗೆ ವರದಿ ಬೇಕು ಅಂತ ನಾನು ಅಧಿಕಾರ ಸೂಚನೆ ಕೊಟ್ಟಿದ್ದೀನಿ. ಅದು ಪರಿಶೀಲನೆ ಮಾಡ್ತಾವ್ರೆ ಕೊಡ್ತೀವಿ ಅವ್ರಿಗೆ, ಅದನ್ನು ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರವಾಗಿ ಅವ್ರಿಗೆ ಕೊಡ್ತೀವಿ ಸರ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.